ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಿ ಎಸ್ ಟಿ ಕನ್ನಡ. ನಾನೇ ಗೊತ್ತಿದ್ದೀನಿ, ಸರ್ ಎಂ ವಿಶ್ವೇಶ್ವರಯ್ಯ, ನಿಲ್ದಾಣ ಬೆಂಗಳೂರು. ಫ್ರೆಂಡ್ಸ್, ಈ ರೈಲ್ವೆ ಸ್ಟೇಷನ್ನು ಒಂದು ಮಿನಿ ಏರ್ಪೋರ್ಟ್ ಇದ್ದಂಗಿದೆ, ಸಖತ್ತಾಗಿದೆ. ಬೈಯಪ್ಪನಹಳ್ಳಿ ಹತ್ರ ಬರುತ್ತೆ ರೈಲ್ವೆ ಸ್ಟೇಷನ್ನು, ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಬನ್ನಿ ಒಳಗೋ. ಒಳಗೆ ಬಂದಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ರಿಸರ್ವ್ ಟಿಕೆಟ್ ಕೌಂಟರ್ ಇದೆ, ಹಾಗೆ ಎನ್ಕ್ವೈರಿ ಇದೆ, ಡಿಸ್ಪ್ಲೇ ಬೋರ್ಡ್ಸ್ ಎಲ್ಲ ಇಲ್ಲೇ ಇದೆ, ಫುಲ್ ಎ ಸಿ. ನಮ್ಮ ಟ್ರೈನು ಬಂದುಬಿಟ್ಟು 12864 SMVT2 ಅವರ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್, 10:35 ಪ್ಲಾಟ್ಫಾರ್ಮ್ 4 ಬನ್ನಿ, ಪ್ಲಾಟ್ಫಾರ್ಮ್ 4 ಹೋಗೋಣ. ಇದೇ ನೋಡಿ ಫ್ರೆಂಡ್ಸ್, ನಾವು ಹೋಗ್ತಿರೋ ಟ್ರೈನು ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಿದಲ್ಲ, ತೃಪ್ತಿಗೆ ಹೋಗ್ತಿರೋದು SMVT2 ತೃಪ್ತಿಗೆ ಹೋಗ್ತಿದ್ದೀನಿ. ಈ ಟ್ರೈನ್ ಬಂದುಬಿಟ್ಟು SMVT2 ಅವರ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್, 12864. ಇನ್ನೂ ಡೋರ್ಸ್ ಸಮೇತ ಓಪನ್ ಆಗಿಲ್ಲ, ಇನ್ನೂ 40 ಮಿನಿಟ್ಸ್ ಇದೆ ಟ್ರೈನ್ ಸ್ಟಾರ್ಟ್ ಆಗೋಕ್ಕೆ. ಫ್ರೆಂಡ್ಸ್, ನಮ್ಮನ್ನ ಫುಲ್ ಮಾಡ್ತಿರೋ ಲೋಕಲ್ ಬಂದುಬಿಟ್ಟು ಇದೇ ನೋಡಿ, ಕ್ಯಾಬ್ 7 ರಾಯಲ್ ಪುರಂ, ಇದೇ ಲೋಕ ನಮ್ಮನ್ನು ಫುಲ್ ಮಾಡ್ತಿದೆ. ಈಗ ನಾವು ಹೋಗ್ತಿರೋದು SMVT2 ಹೌರಾ, 12864. ಪ್ಲಾಟ್ಫಾರಂ ನಂಬರ್ 5 SMVT2 ಹೌರಾ, ಹೌರಾಯಿಂದ ಬಂದಿದೆ ಈಗ SMVT2ಗೆ. ಸ್ಪೆಷಲ್ ಟ್ರೈನ್ ಇದೆ, 0 ಸ್ಟಾರ್ಟ್ ಆಗ್ತಿದೆ. ಫ್ರೆಂಡ್ಸ್, 0 ಸ್ಟಾರ್ಟ್ ಆಗೋದೆಲ್ಲ ಸ್ಪೆಷಲ್ ಟ್ರೈನ್ಸೇ. ಫ್ರೆಂಡ್ಸ್, ಈ ಪಕ್ಕದಲ್ಲಿ ಒಂದು ಟ್ರೈನ್ ಹೋಗ್ತಿದೆ, ಇದು ಮುರುಡೇಶ್ವರದಿಂದ SMVT ಬೆಂಗಳೂರಿಗೆ, ಮುರುಡೇಶ್ವರದಿಂದ ಈಗ ಬಂದಿದೆ. ತಗೊಂಡೋಗಿ ಅಲ್ಲಿ ಪಾರ್ಕಿಂಗ್ ಮಾಡ್ತಾರೆ ಟ್ರೈನ್ನ. ಫೈನಲಿ ನಮ್ಮ ಟ್ರೈನು ಒಂದೇ ಒಂದು ನಿಮಿಷ ಲೇಟಾಗಿ 10:36 SMVT ಬೆಂಗಳೂರಿಂದ ಹೊರಟಿದೆ. ಫ್ರೆಂಡ್ಸ್, ಅಲ್ಲಿ ಲೆಫ್ಟಲ್ಲಿ ಕಾಣಿಸ್ತಿದೆಯಾ ಆರೆಂಜ್ ವಂದೇ ಭಾರತ್, ಅದು ಎಲ್ಲಿಂದ ಎಲ್ಲಿಗೆ ಅಲರ್ಟ್ ಆಗಿದೆ ಅಂತ ಒಂದ್ಸರಿ ಹೇಳಿ, ನಮ್ಮ SWR ಝೋನ್ಗೆ ಅಲರ್ಟ್ ಆಗಿದೆ ಆ ಟ್ರೈನು, ಕಾಮೆಂಟ್ ಮೂಲಕ ತಿಳಿಸಿ. ಇಲ್ಲಾಂದರೆ ವಿಡಿಯೋ ಲಾಸ್ಟಲ್ಲಿ ನಾನು ಹೇಳ್ತೀನಿ ಅದು ಎಲ್ಲಿಗೆ ಅಲರ್ಟ್ ಆಗಿದೆ ಅಂತ. ಈ ಎಲೆಕ್ಷನ್ಸ್ ಎಲ್ಲ ಮುಗಿದ ಮೇಲೆ ಅದನ್ನು ಪಬ್ಲಿಕ್ಕಾಗಿ ಬಿಡ್ತಾರೆ. ಈಗ ಸದ್ಯಕ್ಕೆ SMVT ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿ ಅದನ್ನು ನಿಲ್ಲಿಸ್ಕೊಂಡಿದ್ದಾರೆ, ಆ ಆರೆಂಜ್ ಕಲರ್ ಒಂದೇ ಭಾರತ್ನ. ನಿಮಗೆ ಗೊತ್ತಿದ್ರೆ ಅದು ಎಲ್ಲಿಂದ ಎಲ್ಲಿಗೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಬೈಯಪ್ಪನಹಳ್ಳಿನ ಸ್ಕಿಪ್ ಮಾಡ್ತಿದ್ದೆ ನಮ್ಮ ಟ್ರೈನು. ಬ್ಯಾಕ್ 7 ಉಂದ್ಕಲ್ ಲೋಕೋಗಳು KRಪುರ ರೈಲ್ವೆ ಸ್ಟೇಷನಲ್ಲಿ ಔಟ್ಸೈಡಲ್ಲಿ ನಿಲ್ಲಿಸಿದ್ದಾರೆ. KRಪುರ ರೈಲ್ವೆ ಸ್ಟೇಷನಲ್ಲಿ ಎಂಟ್ರಿ ಆಗ್ತಿದೆ ನಮ್ಮ ಟ್ರೈನು. ಅಫಿಷಿಯಲಿ ಫಸ್ಟ್ ಸ್ಟಾಪ್ ಇದು, ಅದು SMVT ಬಿಟ್ಟಮೇಲೆ ಇದು ಸೆಕೆಂಡ್ ಸ್ಟಾಪ್ ಅಫಿಷಿಯಲಿ. ಕೇಬಲ್ ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ KRಪುರದ್ದು, ಟಿನ್ ಫ್ಯಾಕ್ಟ್ರಿ ಟು KRಪುರ ಕೇಬಲ್ ಬ್ರಿಡ್ಜ್. ಫ್ರೆಂಡ್ಸ್, KRಪುರದಿಂದ ನಮ್ಮ ಟ್ರೈನ್ ಹೊರಟಿದೆ, 10:46 ಬರಬೇಕಾಗಿರೋ ಟ್ರೈನ್ 10:50 ಬಂದಿದೆ, 10:54 ಹೊರಟಿದೆ. 4 ಲೇಟಾಗಿ KRಪುರದಿಂದ ಹೊರಟಿದೆ ನಮ್ಮ ಟ್ರೈನು. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಬಂಗಾರಪೇಟೆ ಜಂಕ್ಷನ್, ಬಂಗಾರಪೇಟೆನೇ ನಮ್ಮ ಕರ್ನಾಟಕ ಲಾಸ್ಟ್ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಆಂಧ್ರಕ್ಕೆ ಹೋಗ್ತೀವಿ, ನೆಕ್ಸ್ಟ್ ಅಲ್ಲಿಂದ ತಮಿಳ್ನಾಡಿಗೆ ಹೋಗ್ತೀವಿ, ಮತ್ತೆ ಆಂಧ್ರಕ್ಕೆ ಬರ್ತೀವಿ. ಸೊ ಆಂಧ್ರದಲ್ಲೇ ನಾನು ಇಳ್ಕೊಂತೀನಿ. ಆ
ಫ್ರೆಂಡ್ಸ್ ಕ್ರೂಸಿಂಗ್ ಸ್ಪೀಡ್ ನೋಡಿ, ಕೇರ ಇದು ಕೇರ್ಪುರಂ ಬಿಟ್ಟ ಮೇಲೆ ವೈಟ್ ಫೀಲ್ಡ್ ಹತ್ತತ್ರ 107, 108, 106 ಈ ರೇಂಜಲ್ಲಿ ತಗೊಂಡು ಹೋಗ್ತಿದೆ ನಮ್ಮ ಟ್ರೈನು. ಹೊರಗಡೆ ತೋರಿಸಿ ನೋಡಿ ಯಾವ ರೇಂಜ್ಗೆ ಹೋಗ್ತಿದೆ, ಸಖತ್ತಾಗಿ ಎಳಿತಿದ್ದಾನೆ. ನೋಡಬೇಕು ತೃಪ್ತಿಗೆ ಎಷ್ಟೊತ್ತಿಗೆ ಹೋಗ್ತಾನೆ ಅಂತ. ತೃಪ್ತಿಗೆ ಟೈಮಿಂಗ್ಸ್ ಬಂದುಬಿಟ್ಟು 4 ಗಂಟೆಗೆ ಕೊಟ್ಟಿದ್ದಾರೆ, ಎಷ್ಟೊತ್ತಿಗೆ ಹೋಗುತ್ತೋ ನೋಡಬೇಕು. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ನಮ್ಮದು ಬಂಗಾರಪೇಟೆ, ಅಲ್ಲೋರ್ಗೂ ಎಲ್ಲಿ ಸ್ಟಾಪ್ ಇಲ್ಲ. ಫ್ರೆಂಡ್ಸ್ ಈಗ ನಮ್ಮ ಟ್ರೈನು ಮಾಲೂರು ರೈಲ್ವೆ ಸ್ಟೇಷನ್ನ 100 ಸ್ಪೀಡಲ್ಲಿ ಸ್ಕಿಪ್ ಮಾಡ್ತಿದೆ. ಮಾಲೂರಿಂದ ಯಾರ್ಯಾರು ನೋಡ್ತಿದ್ದೀರಾ ಹ್ಯಾ ಅಂತ ಕಾಮೆಂಟ್ ಮಾಡಿ, ಹಾಗೆ ಹೊಸದಾಗಿ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಮಾಲೂರು ಆದಮೇಲೆ ಟೆಕ್ಕಲ್ ರೈಲ್ವೆ ಸ್ಟೇಷನ್ನ ಸ್ಲೋ ಆಗಿ ಸ್ಕಿಪ್ ಮಾಡ್ತಿದೆ ನಮ್ಮ ಟ್ರೈನು. ಡಬಲ್ ಡೆಕ್ಕರ್ ಟ್ರೈನು MGR ಚೆನ್ನೈ ಟು KSR ಬೆಂಗಳೂರು, KSR ಬೆಂಗಳೂರು ಟು ಕೊಯಂಬತ್ತೂರು ಟ್ರೈನ್ ಇದು. ಡಬಲ್ ಡೆಕ್ಕರು ಬೆಂಗಳೂರು ಕಡೆ ಹೊರಟಿದೆ ಈಗ. ಇಲ್ಲಿ ಟೆಕ್ಕಲ್ ರೈಲ್ವೆ ಸ್ಟೇಷನಲ್ಲಿ ಬಿಟ್ಟಿದ ತಕ್ಷಣ ಆಪೋಸಿಟ್ ಬಂತು ನಮಗೆ. ಫ್ರೆಂಡ್ಸ್ ಬಂಗಾರಪೇಟೆ ಒಳಗೆ ಬರ್ತಿದೆ ನಮ್ಮ ಟ್ರೈನು. ಇನ್ನೇನು ರೈಲ್ವೆ ಸ್ಟೇಷನ್ಗೆ 1 ಕಿಲೋಮೀಟ್ರ್ ಇರಬೇಕು. ಬಂಗಾರಪೇಟೆಯಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹನ್ನೊಂದು 33ಕ್ಕೆ ಬರಬೇಕಾಗಿರೋ ಟ್ರೈನು 11:43ಕ್ಕೆ ಬಂಗಾರಪೇಟೆ ಜಂಕ್ಷನಿಗೆ ಬಂದಿದೆ. 10 ನಿಮಿಷ ಲೇಟಾಗಿ ಇಲ್ಲಿಂದ ಎಷ್ಟೊತ್ತಿಗೆ ಹೊರಡುತ್ತೋ ನೋಡಬೇಕು. ಆ ಕಡೆ ಯಾವುದೋ ಟ್ರೈನ್ ನಿಂತಿದೆ, ನೋಡೋಣ ಬನ್ನಿ. ಶೇಷಾದ್ರಿ ಎಕ್ಸ್ಪ್ರೆಸ್ ಕಾಕಿನಾಡ ಟು SMVT ಬೆಂಗಳೂರಿಗೆ ಹೋಗುತ್ತೆ. ಈಗ ಬೆಂಗಳೂರು ಕಡೆ ಹೊರಟಿದೆ ಆ ಟ್ರೈನು. ನಮ್ಮ ಟ್ರೈನ್ ಪ್ಲಾಟ್ಫಾರ್ಮ್ ನಂಬರ್ 4ಕ್ಕೆ ಬಂದಿದೆ. SMVT2 ಅವರ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ 12864 ಇಲ್ಲಿಂದ ಎಷ್ಟೊತ್ತು ಹೊರಡುತ್ತೋ ಗೊತ್ತಿಲ್ಲ, 10 ನಿಮಿಷ ಲೇಟಾಗಿ ಬಂದಿದೆ. ಹನ್ನೊಂದು 35ಕ್ಕೆ ಕೊಡಬೇಕಾಗಿರೋ ಟ್ರೈನು 11:49ಕ್ಕೆ ಹೊರಟಿದೆ. ಅಂದರೆ ಬಂದಿದ್ದೆ 10 ನಿಮಿಷ ಲೇಟಾಗಿ, 11:43ಕ್ಕೆ ಬಂತು, 49ಕ್ಕೆ ಹೊರಟಿದೆ ಬಂಗಾರಪೇಟೆಯಿಂದ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಕುಪ್ಪಮ್ಮ ಆದಮೇಲೆ ಜೋಲಾರ್ಪೇಟೆ ಆದಮೇಲೆ ಕಾಟ್ಪಾಡಿ, ಕಾಟ್ಪಾಡಿ ಆದಮೇಲೆ ಡೈರೆಕ್ಟ್ ತೃಪ್ತಿಗಿದೆ. ಫ್ರೆಂಡ್ಸ್ ಚಾರ್ಜಿಂಗ್ ಇಲ್ಲ, ಚಾರ್ಜಿಂಗ್ ಹಾಕೊಂಡ್ಬಿಟ್ಟು ಎಲ್ಲಿಂದ ಆಗುತ್ತೋ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋನ. ಫ್ರೆಂಡ್ಸ್ ನಮ್ಮ ಟ್ರೈನ್ ಕಾಟ್ಪಾಡಿ ಜಂಕ್ಷನ್ಗೆ 15 ನಿಮಿಷ ಮುಂಚೆನೇ ಬಂದಿದೆ. 2:15ಕ್ಕೆ ಬರಬೇಕಾಗಿರೋ ಟ್ರೈನು 2 ಗಂಟೆಗೆ ಬಂದಿದೆ. ಇಲ್ಲಿ 5 ನಿಮಿಷ ಟೈಮ್ ಇತ್ತು, ಈಗ ಅದನ್ನು ಸೇರಿಸ್ಕೊಂಡು 20 ನಿಮಿಷ ಆಗುತ್ತೆ. ನೋಡೋಣ ಎಷ್ಟೊತ್ತಿಗೆ ಹೊರಡ್ತಾನೆ. 1 ನಿಮಿಷ ಲೇಟಾಗಿ ನಮ್ಮ ಟ್ರೈನ್ ಕಾಟ್ಪಾಡಿ ಜಂಕ್ಷನಿಂದ ಹೊರಟಿದೆ. 2:21ನಿಮಿಷಕ್ಕೆ ಹೊರಟಿದೆ ನಮ್ಮ ಟ್ರೈನು. ಕಾಟ್ಪಾಡಿಯಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಹಾಗೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ತೃಪ್ತಿನೇ, ಚಿತ್ತೂರು ಮೇಲೆ ಹೋಗುತ್ತೆ. ಸೊ ಚಿತ್ತೂರು ಸ್ಕಿಪ್ ಐತೆ, ಯಾಕಂದ್ರೆ ಚಿತ್ತೂರಲ್ಲಿ ಸ್ಟಾಪ್ ಇಲ್ಲ. ಈ ಕಾಟ್ಪಾಡಿ ಜಂಕ್ಷನ್ ಯಾಕಂತಾನಂದರೆ, ಒಂದು ಚೆನ್ನೈ ಕಡೆ ಹೋಗುತ್ತೆ, ಒಂದು ಬೆಂಗಳೂರು ಕಡೆ ಹೋಗುತ್ತೆ, ಇನ್ನೊಂದು ಚಿತ್ತೂರು ಕಡೆ ಹೋಗುತ್ತೆ. ಹಾಗೆ ವಿಲ್ಲುಪುರಂ ಕಡೆ ಒಂದು ಬ್ರ್ಯಾಂಚ್ ಲೈನ್ ಇದೆ, ಅಲ್ಲಿ ಕಾಣಿಸುತ್ತಲ್ಲ ಟ್ರೈನ್ ಹೋಗ್ತಿದ್ದಲ್ಲ, ಅದು ಹೋಗ್ತಿರೋದು ಚೆನ್ನೈ ಕಡೆಗೆ. ನಾವು ಹೋಗ್ತಿರೋದು ಚಿತ್ತೂರು ಕಡೆಗೆ, ಮತ್ತು ಈ ಕಡೆ ಬೆಂಗಳೂರು ಕಡೆ ಬಂದಿದೆ. ಇದ್ಯಾವುದೋ ಹೊಸ ರೈಲ್ವೆ ಸ್ಟೇಷನ್ ಕನ್ಸ್ಟ್ರಕ್ಷನ್ ಆಗ್ತಿದೆ, ಯಾವುದಂತ ನೋಡೋಣ ಬನ್ನಿ. ಆಲ್ರೆಡಿ ಆಂಧ್ರಪ್ರದೇಶಕ್ಕೆ ಎಂಟ್ರಿ ಆಗಿದ್ದೀವಿ.
ಬೊಮ್ಮ ಸಮುದ್ರಂ ರೈಲ್ವೆ ಸ್ಟೇಷನ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಹೊಸದಾಗಿ. ಆಲ್ರೆಡಿ ಆಂಧ್ರಪ್ರದೇಶಲ್ಲಿ ಇದ್ದೀವಿ ಫ್ರೆಂಡ್ಸ್. ಚಿತ್ತೂರು ಒಳಗಡೆ ಹೋಗ್ತಿದ್ದೀವಿ, ಸಿಟಿ ಒಳಗಡೆ. ರೈಲ್ವೆ ಸ್ಟೇಷನ್ ಇನ್ನೊಂದು 2 ಕಿಲೋಮೀಟ್ರ್ ಇದೆ. ಚಿತ್ತೂರು ಬಂದುಬಿಟ್ಟು ಡಿಸ್ಟಿಕ್ಕು ಆಂಧ್ರಪ್ರದೇಶಲ್ಲಿ. ಆ ಕಡೆ ಪ್ಲಾಟ್ಫಾರಮಲ್ಲಿ ಯಾವುದೋ ಟ್ರೈನ್ ನಿಂತಿದೆ, ಯಾವ್ದಂತ ನೋಡೋಣ ಬನ್ನಿ. ಕಾಚಿಗೂಡ ಟು ಚಿತ್ತೂರು, ಕಾಚಿಗೂಡಿಂದ ಚಿತ್ತೂರಿಗೆ ಬಂದಿದೆ. ಚಿತ್ತೂರಿಂದ ಈಗ ಹೊರಡುತ್ತದು, ಎಷ್ಟೊತ್ತಿಗೆ ಹೊರಡುತ್ತೋ ಗೊತ್ತಿಲ್ಲ. ಈ ಚಿತ್ತೂರನ್ನ ಸರಿಯಾಗಿ ಸ್ಕಿಪ್ ಮಾಡ್ತಿದೆ ನಮ್ಮ ಟ್ರೈನು, ಒಳ್ಳೆ ಸ್ಪೀಡಲ್ಲಿ ಸ್ಕಿಪ್ ಮಾಡ್ತಿದ್ದಾನೆ. ನೆಕ್ಸ್ಟು ನಮ್ಮ ಸ್ಟಾಪ್ ಬಂದುಬಿಟ್ಟು ತೃಪ್ತಿನೇ, ಇದೆಲ್ಲಿ ಸ್ಟಾಪ್ ಕೊಡಲ್ಲ ಈ ಟ್ರೈನು. ಸೂಪರ್ ಫಾಸ್ಟ್ ಅನ್ನೋ ಹೆಸರಿಗೆ ಸರಿಯಾಗೇ ಬರ್ತಿದ್ದಾನೆ. ಚಿತ್ತೂರು ಪ್ಲಾಟ್ಫಾರ್ಮ್ ನಂಬರ್ 2 ಸ್ಕಿಪ್ ಆಗ್ತಿದೆ ನಮ್ಮ ಟ್ರೈನು. ಚಿತ್ತೂರಿಂದ ಯಾರ್ಯಾರು ನೋಡ್ತಿದ್ದಾರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್ ಚಿತ್ತೂರಿಂದ ಯಾರ್ಯಾರು ಚೂಸ್ತುನ್ನಾರೋ ಹಾಯ್ ಅಂತ ಕಾಮೆಂಟ್ ಚೇಯಂಡ, ಅಲಾಗೇ ಚಾನಲ್ನ ಸಬ್ಸ್ಕ್ರೈಬ್ ಚೇಸ್ಕೊಂಡ ಫ್ರೆಂಡ್ಸ್. ನಮ್ಮ ಟ್ರೈನ್ ಈಗ ತಿರುಪತಿ ನಿಯರ್ ಬಂದಿದೆ, ಚಂದ್ರಗಿರಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ ಫ್ರೆಂಡ್ಸ್. ಅಲ್ಲೇ ಹೇಳಿದ್ನಲ್ಲ SMET ಬೆಂಗಳೂರಲ್ಲಿ ಒಂದು ಆರೆಂಜ್ ಕಲರ್ ಒಂದೇ ಭಾರತ್ ನಿಂತಿತ್ತು ಅಂತ, ಅದು ರಿವರ್ಸ್ ಒಂದೇ ಭಾರತ್. ಈಗ ಕಾಚಿಗೂಡದಿಂದ ಯಶವಂತಪುರಕ್ಕೆ ಏನೈತೆ, ಈಗ ಯಶವಂತಪುರದಿಂದ ಕಾಚಿಗೂಡಕ್ಕೆ ಅದು ರಿವರ್ಸ್ ಒಂದೇ ಭಾರತ್ ಆಗುತ್ತೆ. ಎಲೆಕ್ಷನ್ಸ್ ಎಲ್ಲ ಮುಗಿದ ಮೇಲೆ ರಿಸಲ್ಟ್ ಬಂದಮೇಲೆ ಅದನ್ನು ಪಬ್ಲಿಕ್ಕಾಗಿ ಬಿಡ್ತಾರೆ ಆ ಟ್ರೈನ್ನ. ಇವಾಗ ನಮ್ಮ ಟ್ರೈನ್ ಬಂದುಬಿಟ್ಟು ತಿರುಪತಿ ವೆಸ್ಟ್ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಫ್ರೆಂಡ್ಸ್ ದೂರದಲ್ಲಿ ಕಾಣಿಸ್ತಿದ್ಯಲ್ಲ, ಅದೇ ತಿರುಮಲ ಬೆಟ್ಟ, 7 ಬೆಟ್ಟಗಳು. ದರ್ಶನಕ್ಕೆ ಹೋಗ್ಬೇಕು ನಾಳೆ. ಫೈನಲಿ ನಮ್ಮ ಟ್ರೈನು 12864 SMET ಟು ಹೌರಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ತಿರುಪತಿಗೆ ಬಂದಿದೆ. 4 ಗಂಟೆಗೆ ಬರಬೇಕಾಗಿರೋ ಟ್ರೈನು 3:46 ಬಂದಿದೆ, ಅಂದರೆ 14 ನಿಮಿಷ ಬೇಗ ಬಂದಿದೆ ಪ್ಲಾಟ್ಫಾರಮ್ ನಂಬರ್ 1. ತಿರುಪತಿ ರೈಲ್ವೆ ಸ್ಟೇಷನ್ನ ರೀಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ಹಾಗೆ ಹೆವಿ ಕ್ರೌಡ್ ಇದೆ ಫ್ರೆಂಡ್ಸ್ ತಿರುಪತಿ ರೈಲ್ವೆ ಸ್ಟೇಷನಲ್ಲಿ. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಮನಸ್ಸಿಗೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್.